ಹೇಯ್ ಇಲ್ಲೇ ಇದ್ದೀರಾ? ವೆಲ್, ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಪ್ರೀತಿಯ ರಾಘವ ರಾಜಗುರು ಮಾತಾಡ್ತಿರೋದು. ಇವತ್ತು ನಾವೊಂದು ಟೀ ಶಾಪ್ಗೆ ವಿಸಿಟ್ ಕೊಡ್ತಾ ಇದ್ದೀವಿ. ಏನಪ್ಪ ಈ ಟೀ ಶಾಪಲ್ಲಿ ಅಂಥ ವಿಶೇಷ ಇದೆ ಅಂತಂದರೆ ಉಪ್ಪು ಹುಳಿ ಖಾರ. ಇದೇನಿದು ಉಪ್ಪು ಹುಳಿ ಖಾರ? ಎಲ್ಲ ಥರ ಟೀನೂ ನಾವು ಟೇಸ್ಟ್ ಮಾಡಿರ್ತೀವಿ, ಇದು ಯಾವುದಪ್ಪ ಉಪ್ಪು ಹುಳಿ ಖಾರ ಅಂತ ನೀವು ಅಂದ್ಕೊಂಡಿರ್ಬೋದು. ಆದರೆ ಉಪ್ಪು ಹುಳಿ ಖಾರ ಅನ್ನೋದು ಏನು ಅನ್ನೋದನ್ನು ಈ ಒಂದು ಟೀ ಶಾಪ್ಗೆ ಹೋದರೆ ಮಾತ್ರ ಗೊತ್ತಾಗುತ್ತೆ. ಈ ಟೀ ಶಾಪ್ ಯಾವುದು ಅಂದರೆ ಸಲಗರ ಟೀ ಶಾಪ್. ಬನ್ನಿ ಎಲ್ಲ ಹೋಗೋಣ. ಉಪ್ಪು ಹುಳಿ ಖಾರ ಹೆಂಗ್ ಮಾಡ್ತಾರೆ ಇವ್ರನ್ನೇ ಕೇಳೋಣ. ಮೊದಲು ಏನ್ ಮಾಡ್ತೀರಾ? ಬಾಯ್ಲೆ ಇದೆ ಹುಳಿ ಅಂತ. ಇದು ನಮ್ದೊಂದು ಚಾಟ್ಸ್ ಬರುತ್ತೆ ಸಲ್ಗರ್ ಕಡೆಯಿಂದ ಪೌಡ್ರ್ ಹಾಕೋದು. ಜಸ್ಟ್ ಸ್ವಲ್ಪ ಉಪ್ಪು, ನೀವ್ ಹೇಳ್ದಂಗೆ ಉಪ್ಪು. ಓಕೆನಾ? ಅದಾದ್ಮೇಲೆ ಪೆಪ್ಪರ್ ಹಾಕ್ಬೇಕು ಸ್ವಲ್ಪ ಲೈಟಾಗೆ. ಲೈಟಾಗಿ ಪೆಪ್ಪರ್ ಹಾಕಿದ್ಮೇಲೆ ಎರಡು ಪುದೀನ ಹಾಕಿದ್ರೆ ಅದ್ರದ್ದು ಫ್ಲೇವರ್ ಬಿಡುತ್ತೆ. ಹನಿ ಬೇಕಾದ್ರೆ ಹಾಕೋದು, ಇಲ್ಲ ಅಂದ್ರೆ ಪರವಾಗಿಲ್ಲ. ಓಕೆ. ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಬಾಯ್ಲ್ ಮಾಡ್ಕೊಂಡಿರ್ತೀವಿ ನಾವು ಅಡಿಕೆ, ಜಾಯಿಕಾಯಿ, ಟೀ ಪುಡಿ, ಏಲಕ್ಕಿ, ಇನ್ನೊಂದು ನಾಲ್ಕೈದು ಥರ ಪ್ರಾಡಕ್ಟ್ನ ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡಿರ್ತೀವಿ ಮೊದಲೇ. ಅದನ್ನು ತಗೊಂಡು ಟ್ರೈ ಮಾಡಿ ಕೊಡೋದು. ಇದು ಸ್ವಲ್ಪ ಕೆಮ್ಮು, ನೆಗಡಿ, ಸ್ವಲ್ಪ ಬಾಡಿ ಕೋಲ್ಡ್ ಆಗಿದ್ದವ್ರಿಗೆ ಬೆಸ್ಟು ಇಂಗ್ರೀಡಿಯೆಂಟ್ಸ್. ನಮ್ಮಲ್ಲಿ ಚಳಿಗಾಲದಲ್ಲಂತೂ ಜಾಸ್ತಿ ಇದೇ ಓಡೋದು ಪೆಪ್ಪರ್ ಟೀ. ಪೆಪ್ಪರ್ ಟೀ, ಇದನ್ನ ಪೆಪ್ಪರ್ ಟೀ ಎಷ್ಟೊಂದು ಜನ ಉಪ್ಪು ಹುಳಿ ಖಾರ ಅಂತಾರೆ. ಹೌದು, ಕಟ್ಟಾಮಿಟ ಅಂತಾರೆ. ಕಟ್ಟಾಮಿಟ ಅಂತಲೂ ಹೇಳ್ತಾರೆ ಇದಕ್ಕೆ. ಸಕತ್ತಾಗಿದೆ. ನಿಮಗೆಲ್ಲ ಅನಿಸಿರ್ಬೋದಲ್ಲ ಉಪ್ಪು ಹುಳಿ ಖಾರ ಅಂದರೆ ಏನು ಅಂತ. ಅದೇನು ಅಲ್ಲ, ಪೆಪ್ಪರ್ ಟೀ. ಒಂದ್ಸಲ ನೀವು ಬಂದು ಟೇಸ್ಟ್ ಮಾಡಿ, ಸಕ್ಕತ್ತಾಗಿದೆ. ಇಲ್ಲಿ ಅಲ್ಲೇ ನಿಮಗೆ ಗೊತ್ತಾಗ್ತಿದೆ ನೋಡಿ, ಸಲಗರ ಅಮೃತ ಚಾ ಅಂತ. ಅದೇ ರಾಜರಾಜೇಶ್ವರಿ ನಗರದಲ್ಲಿ, ಎಸ್ಪೆಷಲಿ ಚನ್ಸಂದ್ರದಲ್ಲಿ ತುಂಬ ಫೇಮಸ್ ಇದು. ಯಾಕಂದರೆ ಈ ಒಂದು ಟೀ ಅಷ್ಟು ಅದ್ಭುತವಾಗಿರುತ್ತೆ ಇಲ್ಲಿ. ಸರ್ ನಮಸ್ತೆ, ನನ್ನ ಹೆಸರು ಶಶಿಕುಮಾರ್ ಅಂದ್ಬಿಟ್ಟು. ಇದು ನಿಯರ್ ಚನ್ಸಂದ್ರ ಕೃಷ್ಣಸಾಗರ್ ಹೋಟ್ಲಿ ಬ್ಯಾಕ್ ಸೈಡಲ್ಲಿ ಒಂದು ಸಂಧಿ ರೋಡಲ್ಲಿ ಇದೆ. ಬಟ್ ಎಲ್ರಿಗೂ ಗೊತ್ತು, ಇಲ್ಲಿ ಆರ್ ಆರ್ ನಗರದಲ್ಲಿರತಕ್ಕಂಥ ಎಲ್ಲ ಕಸ್ಟಮರ್ಸ್ಗೂ ಗೊತ್ತು, ನಮ್ಮದರಲ್ಲಿ ಮಸಾಲ ಟೀ, ಇಲಾಚಿ ಟೀ, ಅದರಲ್ಲೂ ಪೆಪ್ಪರ್ ಟೀ, ಇಷ್ಟು ಟೀ ಮಾತ್ರ ಅಲ್ಟಿಮೇಟಾಗಿ ಫೇಮಸ್ ಆಗಿದೆ. ಒಂದ್ಸಲ ಬಂದು ವಿಸಿಟ್ ಮಾಡಿ, ಒಂದು ಟೇಸ್ಟ್ ಮಾಡಿ ನೋಡಿ, ನಿಮ್ಮ ಒಪಿನಿಯನ್ ನೀವೇ ನೀವೇ ಹೇಳಿ. ಇಷ್ಟೇ ಸರ್ ಕೇಳ್ಕೊಳ್ಳೋದು. ಎಷ್ಟು ವರ್ಷದಿಂದ ಇಟ್ಟಿದ್ರಾ ನೀವು? ಜಸ್ಟ್ 1 ಇಯರ್ ಆಯಿತು. 1 ಇಯರಲ್ಲೇ ಚನ್ಸಂದ್ರದಲ್ಲಿ ಫೇಮಸ್ ಆಗಿದೆ. ಸಕಾಲಾಗಿದೆ.